ಆಯುಷ್ ಯಾರ ಚಂದನ ಕೇಳ್ರಿ ಅವ್ರ ದೃಷ್ಟಿ ಹಾಕಿ ಬಂತ ಯಾವ ಶಾಲೆ ಅಂತ ಹೇಳಿ ಹೊಸಳ ಶಾಲೆ ಅಲ್ಲ ಹೊಸಳ ಶಾಲೆ ಮತ್ತೆ ನಮಸ್ತೆ ಆಯ್ಸ್ ಎಷ್ಟನೇ ಕ್ಲಾಸ್ ನೀನ ಇಲ್ಲಿ ಎಂತ ಬಂದೀಗ ದೇವಸ್ಥಾನ ಪೂಜೆ ಅಲ್ಲ ಅನ್ನಪ್ರಸಾದ ಅಲ್ಲ ಪ್ರಸಾದ ತಗೊಂಡ ಅನ್ನಪ್ರಸಾದಕ್ಕ ಅಲ್ಲ ಮಾತಾಡಿದ ಅಲ್ಲನ ಓಂ ಗಂಗಾ ಸಿಂಧು ಸರಸ್ವತಿ ಚಮುನಾ ಗೋದಾವರಿ ನರ್ಮದಾ ನಾ ಭೀಮರದೀರ್ವಯೋ ಶ್ರೀ ಗಂಡಕ್ಕೆ ಗೋಮತಿ ಕಾವೇರಿ ಕಪಿಲಾಪ್ರಯಾಗ ಸಹಿತ ನೇತ್ರಾವದಿತ್ಯಾದಯ ದದ್ಯಶ್ರೀ ಹರಿಪಾದ ಪಂಕಜೋ ಭವ ಕುರುವಂತು ನೋ ಮಂಗಲಂ ತಾನಂ ಸಮರ್ಪಯಾಮಿ ಓಂ ದಿವಾಕರಂ ದೀಪ್ತಸಹಸ್ರಶ್ಮಿಂ ತೇಜೋಮಯಂ ಜಗದಕರ್ಮ ಸಾಕ್ಷಿಂ ಅಂಶುಂಬಾನಂ ಸೂರ್ಯಮಧ್ಯಂ ಗ್ರಹಾಣಂ ರವಿಂ ಸದಾಶನಮಂ ಪ್ರಪದ್ಯೆ ಯತ್ಕಾಲಹೇತೋ ಕ್ಷಯವೃದ್ಧಿಮೇತಿ ಚಿಂದೇವತಾ ಪಿತರಶ್ಚಾಪಿ ಮಂತಿ ಬ್ರಹ್ಮೈವರಣ್ಯಂ ಸುರದಂಗವಂದ್ಯಂ ಸೋಮಂ ಸದಾಶನಮಂ ಪ್ರಪದ್ಯೆ ಓಂ ಮಹೇಶ್ವರಶ್ಚಾನ್ ಶ್ವೇತಬಿಂದೋದ್ಭೂಮೋ ಜಾತಂ ರಕ್ತಮಾಲ್ಯಂ ವರಾಢ್ಯಂ ಸುರಶ್ಮಿನಂ ಲೋಹಿತಾಂಗಂ ಕುಮಾರಂ ಕುಜಂ ಸದಾಶನಮಂ ಪ್ರಪದ್ಯೆ ಓಂ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಮನ್ವಿತೆ ವ್ಯಪ್ಯಸ್ತ್ರಾಹಿ ನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ ಓಂ ಸ್ಥಾನಂ ಸಮರ್ಪಯಾಮಿ ಓಂ ವೇದಸೂಕ್ತ ಸಮಾಯುಕ್ತೆ ಯಜ್ಞಸಾಮ ಸಮನ್ವಿತೆ ಸರ್ವವರ್ಣಯುತೆ ದೇವ ವಾಸತಿ ಪ್ರತಿಗೃಹ್ಯತಾಂ ವಸ್ತ್ರಯುಗ್ಮಂ ಸಮರ್ಪಯಾಮಿ ಓಂ ಬ್ರಹ್ಮ ವಿಷ್ಣು ಮಹೇಶೈಶ್ಚ ನಿರ್ಮಿತಂ ಬ್ರಹ್ಮಸೂತ್ರಕಂ ಯಜ್ಞೋಪವೀತನ ಅನೇನ ಪ್ರಿಯತಾಂ ಕಲಾವತಿ ಉಪವೀತಂ ಸಮರ್ಪಯಾಮಿ ಓಂ ಶ್ರೀಕಂಠಂ ಚಂದನಂ ದಿವ್ಯಂ ಗಂಧಾಢ್ಯಂ ಸುಮನೋಹರಂ ವಿಲೇಪನಂ ಸರಶ್ರೇಷ್ಠಾಃ ಚಂದನಂ ಪ್ರತಿಗೃಹ್ಯತಾಂ ಗಂಧಂ ಸಮರ್ಪಯಾಮಿ ಸಾಂಗಾಯ ಸಾಯುಧಾಯ ಸವಾಹನ ಪರಿವಾರ ಸರ್ವಾಲಂಕಾರ ಭೂಷಿತಾಯ ಭಗವಂತಂ ಶ್ರೀ ಸೌಡೀ ದೇವತಾಭ್ಯೋ ನಮಃ ಅತ್ರೈವ ಆಗಚ್ಚ ಆಗಚ್ಚ ಆವಾಹಿಷ್ಯೆ ಆವಾಹಯಾಮಿ ಆವಾಹಿತೋಭವ ಸಂಸ್ಥಾಪಿತೋಭವ ಸನ್ನಿಹಿತೋಭವ ಸನ್ನಿರುದ್ಧೋಭವ ಅವಕುಂಠಿತೋಭವ ಅಮೃತೀಕೃತೋಭವ ವ್ಯಾಪ್ತೋಭವ ಸುಪ್ರಸನ್ನೋಭವ ಕ್ಷಮಸ್ವ ಹೃದಯಾಯ ನಮಃ ಶಿರಸೆ ಸ್ವಾಹ ಶಿಖಾಯಿ ಔಷಧ ಕವಚಾಯ ಹುಂ ನೇತ್ರತ್ರಯಾಯ ಔಷಧ ಅಸ್ತ್ರಾಯ ಪಟ ಧ್ಯಾನಂ ಓಂ ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ ಉತ್ಪನ್ನೋ ಗಂಧಾಧ್ಯಾಸುಪೋತ್ತಮ ಆಗ್ರೇಯಸರ್ವೇವಾಂ ಭೂಕೋಯಂ ಪ್ರತಿಗೃಹ್ಯತಾಂ ಸೋಮಾಗ್ರಾಪಯಾಮಿ ಜ್ಯೋತಿಶುಕ್ಲಸ್ಯ ತೇಜಸ್ಯ ದೇವಾನಾಂ ಸುವನಂ ಪ್ರಿಯಃ ಪ್ರಭಾಕರೋ ಮಹಾತೇಜಃ ದೀಪೋಯಂ ಪ್ರತಿಗೃಹ್ಯತಾಂ ರೂಪಮಾಗ್ರಾಪಯಾಮಿ ದೀಪಂ ದರ್ಶಯಾಮಿ ನೈವೇದ್ಯಾರ್ಥೇ ಶಿಷ್ಯೇ ನಮಸ್ಕಾರ ಸಮರ್ಪಯಾಮಿ ಸರ್ವೋಪಚಾರ ಪೂಜಾನ್ ಸಮರ್ಪಯಾಮಿ ಪ್ರಾರ್ಥನಂ ಕರಿಷ್ಯೆ ಓಂ ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈ ವಿನಾಶನಂ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಮನ್ವಿತೆ ಮಹಭ್ಯಸ್ತಾ ಹಿನೋ ದೇವಿ ಚೌಡೀ ದೇವಿ ನಮೋಸ್ತುತೆ ಸಾಂಗಾಯ ಸಾಯುಧಾಯ ಸವಾನದ ಪರಿವಾರ ಸರ್ವಾಲಂಕಾರ ಭೂಷಿತಾಯ ಭಗವಂತಂ ಶ್ರೀ ದೇವಿ ಚೌಡೇಶ್ವರಿಯೈ ನಮಃ ಮನಸೋಪೀಷ್ಟಾನ್ ಪ್ರಾರ್ಥನಾ ಮಂತ್ರಪುಷ್ಪಂ ಸಮರ್ಪಯಾಮಿ ಹಾಗೆ ಪ್ರಾರ್ಥನೆ ಮಾಡಿಕೊಂಡು ದೇವರ ಮೇಲೆ ಹಾಕಿ ಮೂರು ಸುತ್ತು ಬಂದು ನಮಸ್ಕಾರ ಮಾಡಿ ಯಾನಿ ಕಾನಿಜ ಪಾಪಾನಿ ಜನ್ಮಾಂತರ ಕೃತಾನಿಜ ತಾನಿ ತಾನಿ ನಶ್ಯಂತಿ ಪ್ರದಕ್ಷಿಣಾ ಪದೇ ಪದೇ ಪಾಪೋಹಂ ಪಾಪಕರ್ಮ ಹಂ ಪಾಪಾತ್ಮ ಪಾಪಸಂಭವ ರಾಹಿ ಮಾಂ ಕೃಪಯಾ ದೇವ ಶರಣಾಗತ ಬಸವಸಲೆ ಅನ್ಯತಾ ಶರಣಂ ನಾಸಿ ತಮೇ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಣ
ಶ್ರೀ ದುರ್ಗಾ ಪರಮೇಶ್ವರೀ ಮಾಮಂಗಳ ನೀರಾವರಂ ದರ್ಶಯಾಮಿ ಸರ್ವತ್ರ ರಕ್ಷಾಂ ಧಾರಯಾಮಿ ದೇವತಾ ರಕ್ಷಾಂ ದರ್ಶಾ ಗೃಹಾಮಿ ಮಂತ್ರ ಪುಷ್ಪ ಪ್ರಾರ್ಥನಂತ ಕರಿಷೆ ಓಂ ಶಂಕಾರಿ ಚಾಪದ ರವಿನ್ನಕರಾಂ ತ್ರಿನೇತ್ರಾಂ ದಿಕ್ಷೇತರಾಂ ಸುಧರಯಾಮಿ ಸತ್ಯೇಟಾಂ ಮಹಾತಿರಾಂ ದುರ್ವಾಂ ದುರ್ಗಾಂ ದುರ್ವಾಂ ದುರಿತಹರ ನಮಃ ಓಂ ನಮೋ ದೇವೇ ಮಹಾದೇವೇ ಜಲಾಯೇ ಸರಸಂ ನಮಃ ನಮಃ ಪ್ರಕೃತೇ ಭದ್ರಾಯೇ ನಿಯತಾ ಪ್ರಣತಾತ್ಪದಾ ಔದ್ರಾಯೇ ನಮೋ ನಿತ್ಯಾಯೇ ಗೌರೇ ಹಾತ್ರೇ ನಮೋ ನಮಃ ಜ್ಯೋತ್ನಾಯೇ ತೇಂದುರೂಪಿಣ್ಯೇ ದುಃಖಾಯೇ ಸರಸಂ ನಮಃ ಕಲ್ಯಾಣ್ಯೇ ಪ್ರಣತಾಮೃತ್ಯೇ ಹೃದ್ಯೇ ಗೌರೇ ನಮೋ ನಮಃ ದೇವಸ್ಯೇ ಗೋವೃತಾಂ ಲಕ್ಷ್ಮೇ ಸರ್ವಾಣ್ಯೇ ತೇ ನಮೋ ನಮಃ ದುರ್ಗಾಯೇ ದುರ್ಗಾಪಾರಾಯೇ ದ್ವಾರಾಯೇ ಸರ್ವಕಾರಿಣೇ ಖ್ಯಾತೇ ತಥೈವ ಕೃಷ್ಣಾಯೇ ಧೂಮ್ರಾಯೇ ತತಲಂ ನಮಃ ಅಭಿ ಸೌಮ್ಯಾತಿರುದ್ರಾಯೇ ತಥಾ ತಸ್ಯೇ ನಮೋ ನಮಃ ನಮೋ ಜಗತ್ಪ್ರತಿಷ್ಠಾಯೇ ದೇವೇ ಕೃತ್ಯೇ ನಮೋ ನಮಃ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೇ ಭಯಭ್ಯಸ್ತಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೇ ಸರ್ವಭೂತೇಷು ಮಾತ್ರರೂಪೇಣ ತಂ ತಿದಾ ನಮಸ್ತಸ್ಯೈ 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 ನಮೋ ನಮಃ ಪ್ರಸೀದ ಭಗವತ್ಯಂಬ ಪ್ರಸೀದ ಭಕ್ತವತ್ಸಲೇ ಪ್ರಸಾದಂ ಕುರ್ಮೇ ದೇವೇ ದುರ್ಗೇ ದೇವೇ ನಮೋಸ್ತುತೇ ಸಾಂಗಾಯೇ ಸಾಯುಧಾಯೇ ತವಾಹನಾಯೇ ತಪರಿವಾರಾಯೇ ಸರ್ವಾಲಂಕಾರ ಭೂಷಿತಾಯೇ ಶ್ರೀ ನಾಗಯಕ್ಷಿಣೀ ದುರ್ಗಾ ಪರಮೇಶ್ವರೇ ನಮಃ ವರದೋದೇಶ ಪ್ರಾರ್ಥನಾ ಸಮರ್ಪಯವೇ ಹಾಗೆ ಭಕ್ತ ಸಮೂಹದವರೆಲ್ಲರೂ ಕೂಡ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು ದೇವತಾ ಆರಾಧನೆ ಮಾಡಬೇಕಾದರೂ ಕೂಡ ಪೂರ್ವ ಜನ್ಮದ ಒಂದು ಪುಣ್ಯಗಳು ಬೇಕು ಅಂತಿದೆ. ಅಂತಹ ಪುಣ್ಯಗಳಿದ್ದರೆ ಮಾತ್ರ ಈ ಜನ್ಮದಲ್ಲಿ ದೇವತಾ ಆರಾಧನೆಯನ್ನು ಮಾಡಲಿಕ್ಕಾಗ್ತದೆ ಎನ್ನುವಂತಹದ್ದು. ಅಂತಹ ವಿಶೇಷವಾಗಿರತಕ್ಕಂತಹ ಪೂರ್ವದಲ್ಲೂ ಕೂಡ ಇದ್ದಿರತಕ್ಕಂತಹದ್ದು ವಾಲ್ಮೀಕ ವಾಸಳ ಆಗಿರತಕ್ಕಂತಹ ನಾಗಯಕ್ಷಿಣಿಯನ್ನು ಕಳೆದ ವರ್ಷ ಸಂದರ್ಭದಲ್ಲಿ ವಿಶೇಷವಾಗಿರತಕ್ಕಂತಹ ರೀತಿಯಲ್ಲಿ ನೂತನವಾಗಿರತಕ್ಕಂಥ ಆರೂಢವನ್ನು ನಿರ್ಮಾಣ ಮಾಡಿಕೊಂಡು ನೂತನವಾಗಿರತಕ್ಕಂಥ ಬಿಂಬದಲ್ಲಿ ಅವಳ ಒಂದು ಕಲಾಚೇತನವನ್ನು ಪೂಣಿಸಿಕೊಂಡಿದ್ದೇವೆ, ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇವೆ, ಕಲಾಭಿವೃದ್ಧಿಯನ್ನು ಮಾಡಿಸಿಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಾಗ್ತದೆ ಕಳೆದ ಸಂವತ್ಸರಕ್ಕಿಂತಲೂ ಹೆಚ್ಚಿನ ಜನಸಮೂಹ ಇವತ್ತಿನ ದಿವಸದಲ್ಲಿದೆ ಎನ್ನುವಂತಾದರೆ ಎಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಅನುಗ್ರಹ ಪ್ರಾಪ್ತವಾಗಿದೆ ಎನ್ನುವಂಥದ್ದು. ನಮ್ಮ ಕಷ್ಟಗಳೇನಿದ್ರೂ ಕೂಡ ತಾಯಿ ಪರಿಹರಿಸ್ತಾಳೆ ಎನ್ನುವಂತಹ ರೀತಿಯಲ್ಲಿ ಅಂತಹ ಲೋಕಕ್ಕೆ ಮಾತೆಯಾಗಿರತಕ್ಕಂಥ ನಾಗಯಕ್ಷಿ ದುರ್ಗಾ ಪರಮೇಶ್ವರಿಗೆ ವರ್ಧಂತಿ ಅಂಗವಾಗಿ ಮಕ್ಕಳು ಹುಟ್ಟಿದಾವಾಗ ಯಾವ ರೀತಿಯಲ್ಲಿ ನಮ್ಮ ಯಥಾಶಕ್ತಿಯಾಗಿ ಹುಟ್ಟು ಹಬ್ಬವನ್ನು ನಾವು ಮಾಡ್ತೇವೋ ಅದೇ ರೀತಿಯಾಗಿ ವರ್ಷಕ್ಕೊಂದು ಬಾರಿ ದೇವತಾ ಅನುಗ್ರಹಕ್ಕೋಸ್ಕರವಾಗಿ ದೇವರ ಬಿಂಬದಲ್ಲಿ ಕಲಾ ಚೈತನ್ಯವನ್ನು ಕೊಡಬೇಕು ಅನ್ನುವಂಥದ್ದು. ಚತುರ್ವಿಂಶತಿ ಅಂತ ಅಂದರೆ 44 ಪರಿಕಲಶಗಳನ್ನು ಒಳಗೂಡಿಕೊಂಡಿರತಕ್ಕಂತಹ ಬ್ರಹ್ಮಕಲಶವನ್ನು ಸ್ಥಾಪನೆ ಮಾಡಿಕೊಂಡು ಆ ಕಲಾತತ್ವವನ್ನೆಲ್ಲ ಆವಾಹನೆ ಮಾಡಿ ಅಗ್ನಿ ಮುಖಾಂತರವಾಗಿಯೂ ಕೂಡ ಹೋಮಿಸಿಕೊಂಡು ಕಲಶದಲ್ಲಿರತಕ್ಕಂತಹ ನೀರನ್ನು ಬಿಂಬಕ್ಕೆ ಹಾಕಿಕೊಂಡಾಗ ಬಿಂಬದಲ್ಲಿ ದೇವತಾ ಶಕ್ತಿ ಹಾಕಿಕೊಳ್ಳುತ್ತದೆ ಎನ್ನುವಂಥದ್ದು. ಮಂತ್ರ ಪ್ರಕ್ರಿಯೆಗಳಿಂದ ಭಕ್ತಿ ಶ್ರದ್ಧೆಯಿಂದ ಮಾಡಿರತಕ್ಕಂತಹ ಒಂದು ಕಲಾಭಿವೃದ್ಧಿ ಹೋಮಾದಿಗಳಿಂದ ಆ ಕಲಶಾಭಿಷೇಕ ಕಲ್ಪೋಕ್ತ ಮಹಾಪೂಜೆಗಳಿಂದ ಆ ಭಗವತಿಯ ಸಂಪೂರ್ಣರಾಗಿ ಸಂತುಷ್ಟರಾಗಿ ಇರತಕ್ಕಂತಹ ಬರತಕ್ಕಂಥ ಆಪತ್ತು ವಿಪತ್ತು ದುರಿತ ದೋಷಗಳು ಯಾರಿಗೆಲ್ಲ ಕಷ್ಟಗಳು ಬಂದಿದೆ ಅಂತಹ ಕಷ್ಟಗಳು ಪರಿಹಾರ ಆಗಬೇಕು ತಾಯಿ ಅನ್ನುವಂತಹ ಕೋರಿಕೆಯಿಂದ ಅವಳ ಮುಂದೆ ಕೈಜೋಡಿಸಿ ಆ ಪರಿಹಾರಕ್ಕೋಸ್ಕರವಾಗಿ ಬೇಡಿಕೊಂಡಿದ್ದಾರೋ ಅವರಿಗಿರತಕ್ಕಂತಹ ಕಷ್ಟ ಕಾರ್ಪಣ್ಯಗಳೇನಿದ್ರು ಕೂಡ ಪರಿಹಾರ ಮಾಡಿ ಅವರವರು ಮಾಡತಕ್ಕಂತಹ ಉದ್ಯೋಗವಾರ ಕ್ಷೇತ್ರದಲ್ಲಿ ಯಶೋಲಾಭ ಕೀರ್ತಿಯನ್ನು ಬರುವ ಸಂವತ್ಸರದಲ್ಲಿ ಇದಕ್ಕಿಂತ ಹೆಚ್ಚಿನ ಜನಸ್ತೋಮರಿಂದ ಶೇರವಾಗಿ ಒಳ್ಳೆಯದನ್ನು ಕೊಟ್ಟಿದ್ದಾಳೆ ಎನ್ನುವಂತಹ ರೀತಿ ನಗುನು ಗುತ್ತ ಸ್ಥಾನದಲ್ಲಿ ಬಂದು ಅವಳ ಸೇವೆಯನ್ನು ಮಾಡುವಂತಹ ಯೋಗವಾಗಿ ಆ ದೇವಿ ನಮಗೆಲ್ಲ ಅನುಗ್ರಹ ಮಾಡಬೇಕು ದೇವರೇ ಅಂತ ಪ್ರಾರ್ಥನೆ ಮಾಡಿಕೊಂಡು ಅಕ್ಷತ ಕಾಲದ ದೇವಿ ಹಾಕಿ ನಿಂತಲ್ಲೇ ಮೂರು ಸತ್ ಬಂದು ನಮಸ್ಕಾರ ಮಾಡಿಬಿಟ್ಟು ನಾಗೇಶ್ವರಿ ಗೋವಿಂದ.